ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕಿರಣ್ ಕನ್ನಡ ವ್ಲಾಗ್ಸ್. ನಾವು ಯಾಕೆ ಇವತ್ತು ಇಬ್ಬರು ಕೂತ್ಕೊಂಡಿದ್ದೀವಿ ಅಂತಂದರೆ, ಇವತ್ತು ನಮ್ಮ ಮ್ಯಾರೇಜ್ ಸ್ಟೋರಿನ ನಾನು ನಿಮಗೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದು ಹೇಗೆ ಸ್ಟಾರ್ಟ್ ಆಯಿತು ಅಂತ ನೀವು ಹೇಳ್ತೀರಾ? ಹೇಳಿ ಹೇಳಿ, ನೀವೇ ಹೇಳಿ, ನಾನು ಹೇಳ್ತೀನಿ. ಆಯ್ತು, ಫಸ್ಟ್ ಹೇಳಬೇಕು ಏನಂದರೆ, ನಾವಿಬ್ರದ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಲ್ಲ, ಸಾರಿ ಮಿಸ್ಟೇಕ್ ಆಗೋಯ್ತು, ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಲ್ಲ. ಹೇಗೆ ಅರೇಂಜ್ ಮ್ಯಾರೇಜ್ ಆಗಿದ್ದಂದರೆ, ಒಬ್ಬರು ರಿಲೇಟಿವ್ ಇದ್ದರು, ಅವರು ಫೋಟೋನೂ ಅಲ್ಲ ಫಸ್ಟು ಈ ಥರ ಹುಡ್ದಾ ಇದ್ದಾರೆ ಅಂತೆಲ್ಲ ಹೇಳಿದರು. ಮತ್ತು ಕಿರಣ್ ಫೋಟೋ ಇನ್ನೂ ಕಳಿಸಿರಲಿಲ್ಲ ನಮಗೆ ಅವರು. ಆ್ಯಂಡ್ ಅದು ಯಾವಾಗ ನಮ್ಮ ಡಿಸ್ಕಷನ್ ಇದೆಲ್ಲ ಮಾತಾಡಿದ್ದಂದರೆ, ನೈಟ್ 10 o'clock ನಮ್ಮ ಫ್ಯಾಮಿಲಿ ಜೊತೆ ನಾನು ಡಿಸ್ಕಸ್ ಮಾಡಿದ್ದು. ಬಿಕಾಸ್ ನಾನು ಅವ ತಿರುಪತಿಗೆ ಹೋಗಿದ್ದೆ, ಅದನ್ನು ನೆನಪಿದೆ ನನಗೆ. ಅಲ್ಲಿಂದ ಬರೋಕ್ಕೆ ಲೇಟ್ ಆಗೋಗ್ಬಿಟ್ಟಿತ್ತು. ಸೊ 10 o'clock ಬಂದ ತಕ್ಷಣ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಈ ಥರ ಒಂದು ಪ್ರಪೋಸಲ್ ಇದೆ ನೋಡು ಅಂತೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸರಿ ಆಯಿತು, ನೋಡೋಣ ಅಂತ ಹಾಗೆ ಅಂದರೆ ಹುಡ್ಕಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಎಷ್ಟೊಂದು ಪ್ರಪೋಸಲ್ಸ್ ಬರ್ತಿತ್ತು, ಬಟ್ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗ್ತಿರಲಿಲ್ಲ. ಸರಿ, ಬೆಳಗ್ಗೆ ಹುಡುಗನ ಫೋಟೋ ಕಳಿಸ್ತಾರಂತೆ, ಅವರು ತುಂಬ ಫೋರ್ಸ್ ಮಾಡ್ತಿದ್ದಾರೆ ಹುಡುಗಿ ಫೋಟೋ ಕಳಿಸಿ ಅಂತೆಲ್ಲ ಹೇಳಿದರು. ನೆಕ್ಸ್ಟ್ ಡೇ ಹುಡುಗನ ಫೋಟೋ ಕಳಿಸಿದ್ರು, ಅಂದರೆ ಕಿರಣ್ ಅವ್ರ ಮಾವ ಕಳಿಸಿದ್ರು ಎರಡು ಫೋಟೋ. ಅದು ಅವ್ರ ಫ್ರೆಂಡ್ ಮದುವೆಯಲ್ಲಿ ನಿಂತ್ಕೊಂಡು ತೆಗೆಸ್ಕೊಂಡು ಕಳಿಸಿದ್ರು. ಓಕೆ, ಚೆನ್ನಾಗಿದ್ದಾನೆ ಹುಡುಗ ಆಯಿತು ಅಂತ ನಾನು ಮನೇಲಿ ಹೇಳಿದೆ. ಓಕೆ ಚೆನ್ನಾಗಿದ್ದಾರೆ, ಕರೆಸಿ ಮನೆ ಕರ್ಸಕ್ಕೆ ಮುಂಚೆ ಅಂದರೆ ಓಕೆ ಇದೆಯಾ ಅಂತೆಲ್ಲ ಹೇಳಬೇಕಲ್ಲ. ಸೊ ಓಕೆ, ನನಗೆ ಓಕೆ ಚೆನ್ನಾಗಿದ್ದಾರೆ, ನಂಗೆ ಇಷ್ಟ ಆಯಿತು ಅಂತ ಹೇಳಿದೆ. ಆಮೇಲೆ ನೆಕ್ಸ್ಟ್ ಕಿರಣಿಗೆ ಫೋಟೋ ಕಳಿಸಿದ್ರು, ಅದು ಒಂದು ರಿಯಾಕ್ಷನ್ ನಿಮಗೆ ಹೇಳಲೇಬೇಕು. ಏನು ಮಾಡಿದ್ರಿ ಕಿರಣ್ ನನ್ನ ಫೋಟೋ ನೋಡಿದ ತಕ್ಷಣ? ಫೋಟೋ ನೋಡಿದ ತಕ್ಷಣ ಏನೂ ಮಾಡಿಲ್ಲ, ಸುಮ್ಮನೆ ಇದ್ದೆ. ಆ್ಯಕ್ಚುಲಿ ನನಗೆ ಅಕ್ಟೋಬರ್ ಡೇಟ್ ಗೊತ್ತಿಲ್ಲ, ಯಾವ ಫೋಟೋ ಬಂತು. ಒಟ್ಟು ಡ್ಯೂಟಿ ಮುಗಿಸ್ಕೊಂಡು ಮಲ್ಕೊಂಡಿದ್ದೆ, ಬೆಳಗ್ಗೆ ಅರೌಂಡ್ 10:30 ಹಂಗೆ ಫೋಟೋ ಬಂತು. ಆಮೇಲೆ ಫೋಟೋ ನೋಡಿದೆ, ಇದ್ಯಾರಪ್ಪ ನಮ್ಮಲ್ಲೂ ಈ ಥರ ಹುಡುಗಿ ಇದ್ದಾರ ಅಂತ ಅಂದ್ಕೊಂಡೆ ಫಸ್ಟ್ ಫೋಟೋ ನೋಡಿ. ಅದು ಆಮೇಲೆ ರಿಯಲಾಗಿ ನೋಡಿ ಸ್ವಲ್ಪ ದಿನ ಆದಮೇಲೆ ಫೋಟೋ ನೋಡಿದೆ. ಆಮೇಲೆ ಫೋಟೋ ನೋಡಿ ಓಕೆ ಅನ್ನಿಸ್ತು. ಆಮೇಲೆ ಅಪ್ಪನಿಗೆ, ಅಪ್ಪ ಅಂದರೆ ಪರಿಚಯದವರೇ ಅಲ್ವಾ, ಸೊ ಅಪ್ಪ ನೋಡಿ ಹೇಗನ್ನಿಸುತ್ತೆ ಅಂತೆಲ್ಲ ಹೇಳಿದರು. ಸರಿ ಆಯ್ತು ಅಪ್ಪಾಜಿ, ನೀವು ಹೇಗೆ ಹೇಳ್ತೀರಾ ಹಾಗೆ ಅಂತೆಲ್ಲ ಹೇಳಿದೆ. ಆಯಿತು, ಹಿಂಗೆ ಕಾನ್ವರ್ಸೇಷನ್ ನಡೀತಾ ಇತ್ತು. ನಾನು ದೀಪಾವಳಿ ಹಬ್ಬಕ್ಕೆ ಅನಿಸುತ್ತೆ ಮೋಸ್ಟ್ಲಿ ಮನೆಗೆ ಹೋಗಿದ್ದೆ. ಆವಾಗ ಅಪ್ಪ ಅವ್ರಿಗೆ ಕಾಲ್ ಮಾಡಿದರು, ಆವಾಗ ಮಾತಾಡ್ತಿರ್ಬೋದು. ಫಸ್ಟ್ ಟೈಮು ನಾನು ಅವ್ರ ತಾಯಿ ಹತ್ರ ಮಾತಾಡಿದ್ದು, ಆಮೇಲೆ ಅಂಕಲ್ ಹತ್ರನೂ ಕೂಡ ಮಾತಾಡಿದೆ. ಆಮೇಲೆ ಅವ್ರಿಗೂ ನನ್ನ ನೋಡಿದ್ರೆ ಯಾರು ಇಷ್ಟಪಡೋದಿಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಆಮೇಲೆ ಒಳ್ಳೆ ಹುಡುಗ ಆಗಿ ಹೀಗೆ ಅಂತೆಲ್ಲ ಹೇಳಿದ್ರು. ಸರಿ ಅಂತ ಹೇಳಿದ್ವಿ. ಆಮೇಲೆ ನನಗೆ ಆಕ್ಸಿಡೆಂಟ್ ಆಗಿತ್ತು, ಆಕ್ಸಿಡೆಂಟ್ ಆಗಿ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಎಲ್ಲ ಆಗಿತ್ತು. ಆಮೇಲೆ ಅದೆಲ್ಲ ಕ್ಯೂರ್ ಆಗೋದ್ರ ಒಂದು 3 months ಆಯಿತು. ಸೊ ನಾವು ನವಂಬರಿಗೆ ಇವ್ರ ಮನೆಗೆ ಹೋಗಿದ್ದೆ ನೋಡೋಕ್ಕೆ ಅಂತ ಹೇಳಿ ಹೋದ್ವಿ. ನಾನು, ಅಪ್ಪಾಜಿ, ಅಮ್ಮ, ನಮ್ಮ ಅಂಕಲ್ಲು, ಆಂಟಿ ಎಲ್ಲ ಹೋಗಿದ್ವಿ. ಹೋಗಿ ನೋಡಿದ್ವಿ, ಎಲ್ರಿಗೂ ಇಷ್ಟ ಆಯಿತು. ಆಮೇಲೆ ಇನ್ನು ಮಾತುಕತೆ ಏನು ಮಾಡಿರಲಿಲ್ಲ. ಆಮೇಲೆ ಊಟ ಎಲ್ಲ ಮಾಡಿಸಿದ್ರು ಇವ್ರ ಫ್ಯಾಮಿಲಿಲಿ. ಆಮೇಲೆ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡ್ವಿ. ಆಮೇಲೆ ಸರಿ, ನಾವೇನು ಹೇಳಲಿಲ್ಲ, ಸೀದಾ ಬಂದ್ವಿ. ನಾವು ಸೀದಾ ಬಂದ್ವಿ, ವಾಪಸ್ಸು ಡ್ಯೂಟಿ ಇತ್ತು, ನೈಟ್ ಡ್ಯೂಟಿ ಬರಬೇಕಿತ್ತು. ಸೊ ನಾನು ಡ್ಯೂಟಿ ವಾಪಸ್ ಬಂದೆ, ಇಷ್ಟ ಆಯಿತು. ಆಮೇಲೆ ಮಾರನೇ ದಿನ ಬೆಳಗ್ಗೆ ಇವರ ತಾಯಿ ಹತ್ರ ಮಾತಾಡಿ ಇವ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡು ಹಿಂಗೆ ಮಾತಾಡ್ತಾ ಹಾಗೆ ಬೆಳೀತು, ಹಾಗೆ ಬೆಳೀತು. ಆಮೇಲೆ ಡಿಸೆಂಬರಿಗೆ ಅನಿಸುತ್ತೆ, ಡಿಸೆಂಬರ್ 15th ಅನಿಸುತ್ತೆ. ಆಮೇಲೆ ಅದು ವಿಳೆದೆಲೆ ಶಾಸ್ತ್ರ ಅಂತ ಮಾಡ್ತಾರೆ, ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಳ್ಳೋದು, ಅದೆಲ್ಲ ಆಗೋಯಿತು. ಆಮೇಲೆ ಇನ್ನೇನು ಫಿಕ್ಸ್ ಆದಮೇಲೆ ಇನ್ನೇನು ಮದುವೆಗೆ ಭಟ್ರ ಹತ್ರ ಪುರೋಹಿತರ ಹತ್ರ ಎಲ್ಲ ಹೋಗಿ ಡೇಟ್ ಫಿಕ್ಸ್ ಮಾಡಿಸ್ಕೊಂಡು. ಆ್ಯಂಡ್ ಇನ್ನೊಂದು ಹೇಳಬೇಕು ಏನಂದರೆ, ನಾವು ಎಂಗೇಜ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಆಯಿತು. ಸೊ ಮನೇಲಿ ಏನಂದರೆ, ಎಂಗೇಜ್ಮೆಂಟ್ ಬೇಡ, ಮದುವೆನೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ರು. ಡಿಸೆಂಬರಲ್ಲಿ 15th ಅದಾಯ್ತಲ್ವಾ, ಅಂದರೆ ಮಾತುಕತೆ ಎಲ್ಲ ಆಯಿತು 15th. 15th ಆದಮೇಲೆ ಅವತ್ತೇ ಡಿಸೈಡ್ ಮಾಡಿದ್ರು ಎಂಗೇಜ್ಮೆಂಟ್ ಎಲ್ಲ ಬೇಡ, ಒಟ್ಟಿಗೆ ಮದುವೆ ಮಾಡೋಣ ಅಂತ. ಓಕೆ, ನಮಗೂ ಅಂದರೆ ಒಂದು ಕಡೆ ಇತ್ತು, ಓಕೆ ಮಾಡ್ಕೊಳ್ಳೋಣ ಎಂಗೇಜ್ಮೆಂಟ್ ಅಂತ. ಫೈನ್, ಪರವಾಗಿಲ್ಲ, ಹತ್ರದಲ್ಲೇ ಮದುವೆನೇ ಬಂದರೆ ಮದುವೆನೇ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಿಕ್ಸ್ ಆದ್ವಿ. ಫಿಕ್ಸ್ ಆಗಿ
ಅಂಡ್ ಅದೆಲ್ಲ ಆದ ತಕ್ಷಣ ಚೌಟ್ರಿ ಎಲ್ಲ ಬುಕ್ ಮಾಡ್ಬೇಕಿತ್ತಲ್ವಾ. ಸೊ ಜಾನ್ವರಿ ಅಲ್ಲ ಡಿಸೆಂಬರ್ ಲಾಸ್ಟ್ ವೀಕೇನೆ ಮತ್ತೆ ಇವ್ರ ಕಡೆಯಿಂದ ಒಂದೇ ಡಿಮ್ಯಾಂಡ್ ಇದ್ದಿದ್ದು ಏನಂದ್ರೆ ಮದ್ವೆನ ಬ್ಯಾಂಗ್ಳೂರಲ್ಲಿ ಬೇಡ, ಇಬ್ರಿಗೂ ಹತ್ರ ಆಗೋ ತರ ಮದ್ವೆ ಮಾಡ್ಕೊಡಿ ಅಂತ ಅವ್ರದ್ದು ಒಂದೇ ಡಿಮ್ಯಾಂಡ್ ಇದ್ದಿದ್ದು, ಬೇರೆ ಏನು ಕೇಳಿರ್ಲಿಲ್ಲ ಅವರು. ಸೊ ಅದಕ್ಕೋಸ್ಕರ ಆಯ್ತು ಯಾವ ಎಲ್ಲಿ ಮಾಡೋದು ಅಂತ ಇರುವಾಗ ಪಪ್ಪನ್ ಊರು ಬಂದ್ಬಿಟ್ಟು ಹಾಸನ್ನು. ಸೊ ಇವರಿಗೂ ಹಾಸನ್ ಹತ್ರ ಆಗತ್ತಲ್ವಾ, ಚಿಕ್ಕಮಂಗ್ಳೂರು ಆಕ್ಚುಲಿ ಕಿರಣ್ ಅವ್ರದ್ದು, ಅಲ್ಲಿಗೆ ಹಾಸನ್ ಆದ್ರೆ ಹತ್ರ ಆಗತ್ತೆ, ಬ್ಯಾಂಗ್ಳೂರ್ ಆದ್ರೆ ತುಂಬಾನೇ ದೂರ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಸನಲ್ಲಿ ಮಾಡೋಣ ಅಂತ ಹೇಳಿ ಸರಿ ಆಯ್ತು ಅಂತ ಫಿಕ್ಸ್ ಮಾಡ್ಕೊಂಡ್ವಿ. ಅಂಡ್ ಹಾಸನಲ್ಲಿ ಚೌಟ್ರಿ ಎಲ್ಲ ಅವತ್ತು ಎಷ್ಟು ಡೇಟ್ ಫಿಕ್ಸ್ ಡೇಟಿಗೆ ಚೌಟ್ರಿನೇ ಸಿಗ್ತಾ ಇಲ್ಲ, ನಮ್ಮ ಮದ್ವೆ ಫಿಕ್ಸ್ ಆಗಿದೆಯಾವ ಗೊತ್ತಾ, ಮೇ 30-31ಗೆ, ಬಟ್ ಚೌಟ್ರಿ ಡಿಸೆಂಬರಲ್ಲೇ ಖಾಲಿ ಇಲ್ಲ, ಎಲ್ಲ ಬುಕ್ ಆಗೋಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಕೊನೆಗೆ ಯಾವ್ದು ಚೌಟ್ರಿ ಸಿಗ್ತಾ ಹಾಸನಲ್ಲಿ ಚೌಟ್ರಿ ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. HMT ಕಲ್ಯಾಣ ಮಂಟಪ ಅಂತ ಹಾಸನಲ್ಲಿ ತುಂಬಾ ಚೆನ್ನಾಗಿದೆ. ಸೊ 1,60,000 ಅಂತ ಹೇಳಿದ್ರು, ಸರಿ ಅಂತ ಹೇಳ ಹೇಳಿ ಇವ್ರ ತಂದೆ ಒಂದ್ಸತಿ ಬಂದಿದ್ರು ಹಾಸನಿಗೆ, ಬಂದು ಚೌಟ್ರಿ ಎಲ್ಲ ಬುಕ್ ಮಾಡ್ಲಿಕ್ಕೆ ಬಂದಿದ್ರು. ನಾವು ಹೋಗಿದ್ದೆ, ನಮ್ಮ ತಂದೆ ಕೂಡ ಹೋಗಿದ್ವಿ, ಇಬ್ಬರಿಗೂ ಇಷ್ಟ ಆಯ್ತು. ಸೊ ಹೋದ್ವಿ, ಇವ್ರ ತಂದೆ ಫುಲ್ಲು ಮಿಲ್ಟ್ರಿ ರೂಲ್ಸ್ ಒಂಥರ, ಆಗಬೇಕು ಅಂದರೆ ಆಗಬೇಕು, ಇಲ್ಲ ಅಂದರೆ ಇಲ್ಲ. ಅವ್ರಿಗೆ ಪಾಪ ಬೆಂಗಳೂರಿಂದ ಇಲ್ಲಿ ಪದೇ ಪದೇ ಬರೋಕ್ಕಾಗಲ್ಲ ಅಂತ ಹೇಳಿ ಅಲ್ಲೇ ಅಡ್ವಾನ್ಸ್ ಕೊಟ್ಟರು. ಅಲ್ಲೇ ಮತ್ತೆ ವಾಲ್ಗದವರು ಅಲ್ಲೇ ಇದ್ದರು, ಅವ್ರಿಗೂ ಅಡ್ವಾನ್ಸ್ ಕೊಟ್ಟರು, ಏನೇನು ಬೇಕು ಎಷ್ಟೆಷ್ಟು ಆಗುತ್ತೆ ಎಲ್ಲ ಅಲ್ಲೇ ಮಾಡಿಬಿಟ್ರು. ಆಮೇಲೆ ನನ್ನ ಜೊತೆ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಇವರು ಇವ್ರ ತಂದೆ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಟ್ರು, ಇವರೇನಪ್ಪ ಮಿಲ್ಟ್ರಿ ಇದ್ದಂಗೆ ಇದ್ದಾರಲ್ಲ ಅಂತ ಒಂದೇ ಮಾತು, ಖಡಕ್ ಮಾತು ತೂಕು ಹೋಗಿರುತ್ತೆ ಅಂತ. ಏ ಅವ್ರು ಹಾಗೆ ಜಾಸ್ತಿ ಮಾತಾಡಲ್ಲ ಅಂತೆಲ್ಲ ನಾನು ಹೇಳಿದ್ರೆ ತಮಾಷೆ ಮಾಡಿದ್ವಿ. ಚೆನ್ನಾಗಿತ್ತು, ಆಯಿತು, ಹಿಂಗೆ ಹಿಂಗಾಯ್ತು. ಆಮೇಲೆ ಫೋಟೋಗ್ರಾಫರ್ಗೂ ಅಷ್ಟೆಲ್ಲ ಮಾತಾಡಿದ್ವಿ, ಪ್ರೀ ವೆಡ್ಡಿಂಗ್ ಶೂಟು ಇಲ್ಲಿ 1 ಅವರ್ಗೆ ಹೋಗಬೇಕು ಅಂತ ಹೇಳಿ ಎಲ್ಲ ತುಂಬ ಡ್ರೋನಲ್ಲೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ವಿಡಿಯೋ ಎಲ್ಲ ಮಾಡಬೇಕು ಅಂತೆಲ್ಲ, ಭಾರಿ ರೆಂಟಿಗೆಲ್ಲ ಬಟ್ಟೆ ಎಲ್ಲ ಕೂಡ ಎಲ್ಲ ಕೇಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ. ನಮ್ಮ ಅಚಾನಕ್ ಏನಾಯ್ತು ಅಂತ ಹೇಳಿದ್ರೆ, ಕೋವಿಡ್ ಆ ಟೈಮಿಗೆ ಬಂದಿತ್ತು ಚೈನಾದಲ್ಲೆಲ್ಲ, ಕೋವಿಡ್ ಕೋವಿಡ್ ಅಂತಿದ್ರು, ಬಟ್ ನಮಗೆಲ್ಲ ಅಷ್ಟೇ ಅದು ಗೊತ್ತಿರಲಿಲ್ಲ, ಇಲ್ಲಿ ಇಂಡಿಯಾಗೂ ಅದು ಸ್ಪ್ರೆಡ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಅದು ಮಾರ್ಚ್ ಟೈಮಿಗೆ ಏನಾಗ್ಬಿಡ್ತು ಅಂದರೆ ಫುಲ್ಲು ಕೋವಿಡ್ ಎಲ್ಲ ಹೆವಿ ಸ್ಪ್ರೆಡ್ ಆಗಿಬಿಡ್ತು, ಲಾಕ್ಡೌನ್ ಆಗಿಬಿಡ್ತು. ನಮಗೆಲ್ಲ ಇದೇನಪ್ಪ ಈ ಥರ ಆಯಿತು, ಈ ಥರ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ, ಈ ಥರ ಆಗ್ಬಿಡ್ತಾರ ಸರ್ ನನಗೆ. ಕೊನೆಗೆ ಅದ್ರಲ್ಲಿ ಮೋಸನೂ ಆಯಿತು, ಯಾರು ಅಮೌಂಟ್ನ ರಿಟರ್ನೇ ಮಾಡಲಿಲ್ಲ, ತುಂಬಾನೇ ಲಾಸ್ ಆಯಿತು. ಕೆಲವೊಬ್ರು ಕೊಟ್ಟರು, ಕೆಲವೊಬ್ರು ಅವ್ರದ್ದು 1% GST ಸರ್ ಕಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಇಸ್ಕೊಂಡ್ರು. ಆತರ ಅಡಿಗೆಯವ್ರು ಮಾತ್ರ ಮೋಸ, ಅಡ್ವಾನ್ಸ್ 20,000 ಕೊಟ್ಟಿದ್ವಿ, ಅವ್ರು 1 ರೂಪೀಸ್ ಕೂಡ ಕೊಡಲಿಲ್ಲ ವಾಪಸ್. ಕೇಳಿದ್ರೆ ಸರ್ ಅದು ಲಾಸು ಇದು ಲಾಸು ಅಂತ ಹೇಳಿ ಹಂಗೆ ಮುಚ್ಚಿಬಿಟ್ರು. ಆಮೇಲೆ ನೀವೇನೇ ಇಸ್ಕೊಂಡ್ರು ಒಂದು ಪ್ರೂಫ್ ಅನ್ನೋದು ಇಸ್ಕೊಳ್ಳಿ, ಯಾರ ಹತ್ರ ಇವ್ರು ಏನು ಪ್ರೂಫ್ ಇದ್ದಲ್ಲೇ ಕೊಟ್ಬಿಟ್ಟಿದ್ರು, ಈಗ ನಾವೇನು ಮಾಡ್ಲಿಕ್ಕೆ ಬರಲಿಲ್ಲ, ಅದಲ್ಲಿಗೆ ಬಿಟ್ಬಿಟ್ರಿ. ಆಮೇಲೆ ಇನ್ನೇನು ಮಾಡೋದು, ನಾವು ಆಗಸ್ಟಿಗೆ ಅಥವಾ ಸೆಪ್ಟೆಂಬರಿಗೆ ಮಾಡೋಣ, ಕೋವಿಡ್ ಎಲ್ಲ ಮುಗ್ದಿರುತ್ತೆ ಅಂತ ಮನೆಯಲ್ಲೆಲ್ಲ ಹೇಳಿದ್ರು. ಮತ್ತು ಇವ್ರ ಮೇಲೆ ಬೇಡ ಬೇಡ ದೂರ ಮಾಡೋದು ಅಂತ ಹೇಳಿ ಮತ್ತೆ ಮೈಸೂರಲ್ಲಿ ಫಿಕ್ಸ್ ಮಾಡಿದ್ರು ಒಂದು ಟೆಂಪಲಲ್ಲಿ, ರಾಮಾಂಜನೇಯ ಅಂತ ಒಂದು ಟೆಂಪಲ್. ಅಲ್ಲಿ ಬೆಳಗ್ಗೆನೆ 6:30 ಮುಹೂರ್ತ ಇತ್ತು, ನಾವೆಲ್ಲ ಹಿಂದಿನ ದಿನನೇ ಹೋಗಿದ್ವಿ. ರಿಸೆಪ್ಷನ್ ಅಂತ ಏನೂ ಇರಲಿಲ್ಲ, ಅಲ್ಲೇ ಫೋಟೋಶೂಟ್ ಎಲ್ಲ ಮಾಡಿದ್ವಿ ಹಂಗೆ, ಜಸ್ಟ್ ಫೋಟೋ ಏನು ಕರೆಸಿದ್ರು ಇವ್ರದ್ದು ಬಳೆಶಾಸ್ತ್ರ ಏನೇನು ಇರುತ್ತಾರೆ ಎಲ್ಲ ಹಿಂದಿನ ದಿನನೇ ಎಲ್ಲ ಮಾಡಿದ್ರು. ಹಿಂದಿನ ದಿನ ಸಂಜೆ ಒಂದು ಹಾರ ಬದಲಾಯಿಸ್ಕೊಂಡು ಎಂಗೇಜ್ಮೆಂಟ್ ಥರ ಅಲ್ಲೇ ಮಾಡಿ ಮುಗಿಸ್ಕೊಂಡು ಆಮೇಲೆ ಮಾರನೇ ದಿನ ಬೆಳಗ್ಗೆನೆ ಇತ್ತು ಮುಹೂರ್ತ, 6:00-7:00 ಇತ್ತು ಮುಹೂರ್ತ. ಎಷ್ಟು ಪ್ಲಾನ್ಸ್, ಯೂಶ್ವಲಿ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ಮದ್ವೆ ಅಂದ್ರೆ ಒಂಥರ ಅವ್ರ ಲೈಫಲ್ಲಿ ಫುಲ್ ಪ್ರೀಶಿಯಸ್ ಆಗಿ ವೆಯ್ಟ್ ಮಾಡ್ತಿರ್ತಾರೆ ಈ ತರ ಆಗ್ಬೇಕು ಆ ತರ ಆಗ್ಬೇಕು ಅಂತ. ಸೊ ನನಗೂ ಆ ತರ ಎಲ್ಲ ತುಂಬಾನೆ ಇಷ್ಟ ಆಯ್ತು. ಲಾಸ್ಟ್ ಅಲ್ಲಿ ಹೆಂಗಾಯ್ತು ಅಂದ್ರೆ, ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಎಲ್ಲ ತುಂಬಾನೇ ಪ್ಲಾನ್ ಮಾಡಿದ್ವಿ ಈ ತರ ಮಾಡ್ಬೇಕು ಆ ತರ ಎಲ್ಲ ಅಂತ, ಕೊನೆಗೆ ಅದನ್ನು ಆಗ್ಲಿಲ್ಲ. ಆಮೇಲೆ ಈ ಮದ್ವೆ ಅಂದ್ರೆ ಎಷ್ಟೊಂದು ಇದಿರುತ್ತಲ್ವಾ, ಹಳದಿ ಶಾಸ್ತ್ರ, ಸಂಗೀತ ಇರುತ್ತೆ, ಮೆಹಂದಿ. ಕೊನೆಗೆ ಮೆಹಂದಿಗೆ ನನ್ಗೆ ಹೆಂಗಾಯ್ತು ಅಂದ್ರೆ, ಆ ಟೈಮಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಲಾಕ್ಡೌನ್ ಇತ್ತು, ಫಸ್ಟ್ ಟೈಮ್ ಕೋವಿಡ್ ಬಂದಿತ್ತಲ್ಲ ಆ ಟೈಮಲ್ಲಿ, ಮೇಯಲ್ಲೆಲ್ಲ ಫುಲ್ಲು ಲಾಕ್ಡೌನ್ ಆಗಿತ್ತು. ಹೆಂಗಾಯ್ತು ಅಂದ್ರೆ, ಮೆಹಂದಿ ಕೂಡ ನನಗ್ ನಾನೇ ಹಾಕೊಂಡಿದ್ದೀನಿ, ಯಾರು ಜನಾನೇ ಇಲ್ಲ. ಒಂದು ಇವ್ರ ಮನೆಯಿಂದ 20 ಪೀಪಲ್ ಬಂದಿದ್ರು, ಅಂಡ್ ನಮ್ಮ ಮನೆಯಿಂದ 20, ಅಷ್ಟು ಬಿಟ್ಟರೆ ಬರೀ ಯಾರು ಜನ ಇಲ್ಲ. ಕೊನೆಗೆ ನಾನೇ ಈ ಕೈಗೆ ಮೆಹಂದಿ ಹಾಕೊಂಡಿದ್ದೆ, ಈ ಕೈಗೆ ನನ್ನ ತಂಗಿ ಮತ್ತೆ ಕೆಲವರೆಲ್ಲ ಹೆಲ್ಪ್ ಮಾಡಿ ಮೆಹಂದಿ ಎಲ್ಲ ಹಾಕಿದ್ರು. ಆಮೇಲೆ ಮೇಕಪ್ ಆರ್ಟಿಸ್ಟ್ ಕೂಡ ಅಷ್ಟೇ, ಯಾರು ಇರಲಿಲ್ಲ. ಕೊನೆಗೆ ನಾವೇ ಹೆಂಗೆ ಎಲ್ಲ ರೆಡಿ ಆದ್ವಿ, ಒಂಥರ ಬೇಜಾರು ಆಗ್ತಾ ಇತ್ತು, ಶೇ ಈ ಥರ ಮದ್ವೆ ಆಗ್ತಾ ಇದೀವಲ್ಲ
ಬೇಡ ಪೋಸ್ಟ್ಪೋನ್ ಮಾಡ್ಬೋದಿತ್ತ ಅಂತೆಲ್ಲ. ಬಟ್ ನಮ್ಮ ಮನೇಲಿ ಪೋಸ್ಟ್ಪೋನ್ ಮಾಡೋಕ್ಕೆ ಬೇಡ, ಪೋಸ್ಟ್ಪೋನ್ ಮಾಡೋದು ಒಂದು ಲಗ್ನ ಏನು ಬಂದಿರುತ್ತೆ ಅದನ್ನೇ ಫಾಲೋ ಮಾಡಬೇಕು ಅಂತ ನಮ್ಮ ಮನೇಲಿ. ನಾನಂತೂ ಎಷ್ಟು ಪ್ರೇಮ್ ಮಾಡ್ತಿದ್ದೆ ಗೊತ್ತಾ, ಅಯ್ಯೋ ಯಾವಾಗಪ್ಪ ಲಾಕ್ಡೌನ್ ಎಲ್ಲ ಅಷ್ಟೊತ್ತಿಗೆ ಆಗೋಗ್ಬಿಡ್ಲಿ, ಮುಗ್ದೋದ್ರೆ ಸೊ ನಾವು ಅನ್ಕೊಂಡಂಗೆ ಮದುವೆ ಆಗ್ಬೋದು ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಫೈನಲಿ ಹಂಗೆಲ್ಲ ಆಗಲೇ ಇಲ್ಲ. ಸೊ ಕಿರಣಿಗೆ ಏನಂದ್ರೆ, ಮದುವೆ ಹೆಂಗಾದ್ರೆ ಏನು, ನಾವು ಲೈಫಲ್ಲಿ ಹೇಗೆ ಲೀಡ್ ಮಾಡ್ತೀವಿ ಅದು ಮುಖ್ಯ. ಈಗ ಒನ್ ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಲೈಫ್ ಲಾಂಗ್ ಹೆಂಗಿರ್ತೀವಿ ಅದು ತಾನೇ ಇಂಪಾರ್ಟೆಂಟು, ಆ ಥರ ಎಲ್ಲ ಏನೇನೋ ಹೇಳಿ ಕನ್ವಿನ್ಸ್ ಮಾಡ್ತಾ ಇದ್ರು. ಆಮೇಲೆ ಪ್ರಾಮಿಸ್ ಎಲ್ಲ ಮಾಡಿದ್ರು, ಸರಿ ಆಯಿತು ಮದುವೆ ಆದಮೇಲೆ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡಿಸೋಣ ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಹೇಳಿ ಕನ್ವಿನ್ಸ್ ಮಾಡಿದ್ರು. ಕೊನೆಗೆ ಮದುವೆ 3 ರೋಸ್ ಆದ್ರೂ ಇನ್ನು ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡ್ಸೇ ಇಲ್ಲ. ಹೇಳಿದ್ರೆ ಅಷ್ಟೊತ್ತಿಗೆ ಸೆಕೆಂಡ್ ಕೋವಿಡ್ ಇದು ಬಂದಿತ್ತು, ಸೆಕೆಂಡ್ ಕೋವಿಡ್ ಬಂದಿರೋದ್ರಿಂದ ಮತ್ತೆ ಎಲ್ಲ ಲಾಕ್ಡೌನ್ ಆಗ್ಬಿಡ್ತು, ಏನು ಮಾಡಿಸ್ಲಿಕ್ಕೆ ಆಗಲಿಲ್ಲ. ಮತ್ತೆ ಮತ್ತೆ ಅದು ಕ್ರೇಜ್ ನಮಗೂ ಅಷ್ಟು ಇರಲಿಲ್ಲ, ಹೋಗ್ಬಿಡ್ತು ಅಷ್ಟೊತ್ತಿಗೆ ಈಗ ಕನ್ಸೀವ್ ಆದರು. ಆಮೇಲೆ ಪಾಪು ಆಯಿತು ಅಷ್ಟೊತ್ತಿಗೆ, ಮತ್ತೆ ಪಾಪು ನೋಡ್ಕೊಳೋದೇ ನಮಗೆ ಇದಾಗ್ಬಿಡ್ತು. ಸೊ ಅದೆಲ್ಲ ನನಗೆ ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಆಗಲಿಲ್ಲ. ಸೊ ಹಿಂಗೆ ಇಷ್ಟೆಲ್ಲ ಆಯಿತು. ಆಮೇಲೆ ಗೋಲ್ಡ್ ಮತ್ತು ನಾವು ಕ್ಲಾಸ್ ಎಲ್ಲ ನಾವು ಫೆಬ್ರವರಿ ಟೈಮಲ್ಲೇ ತೊಗೋಬಿಟ್ಟಿವಿ. ಅದು ಒಂದು ನಮ್ಮ ಖುಷಿ ವಿಚಾರ, ಇಲ್ಲ ಅದು ಸಿಕ್ಕಿಲ್ಲ ಅಂತ ಹೇಳಿದರೆ ಮತ್ತೆ ಹಳೇದೇ ಯಾವ್ದಾದ್ರು ಚೆನ್ನಾಗಿರೋದು ನೋಡಿ ಹಾಕ್ಕೊಂಡು ಮಾಡಬೇಕಿತ್ತು. ಕ್ಲಾತ್ಸು ಪರ್ಚೇಸಿಂಗ್ ಎಲ್ಲ ಬೇಗನೆ ಮುಗಿಸ್ಬಿಟ್ಟಿದ್ವಿ ನಾವು ನಮ್ಮ ಕಡೆಯಿಂದ. ಆಮೇಲೆ ಕಿರಣ್ ಮನೆ ಕಡೆಯಿಂದನೂ ಸ್ಯಾರಿ ಎಲ್ಲ ಕೊಟ್ಟರು. ಬಟ್ ಹೆಂಗಾಯ್ತಂದ್ರೆ ಅದಕ್ಕೆ ಯಾವುದೋ ಬ್ಲೌಸ್ ಎಲ್ಲ ಏನು ಸ್ಟಿಚ್ ಮಾಡಿಸಿರ್ಲಿಲ್ಲ. ಸೊ ಹೆಂಗ್ ಅಂದ್ರೆ ಮದ್ವೆ ಎಲ್ಲ ಬರೀ ಒಂದೇ ಸ್ಯಾರಿಲೇ ಮದ್ವೆ ಮಾಡಿ ಇದಾಯ್ತು. ಇನ್ನೂ ಸ್ಯಾರೀಸ್ ಎಲ್ಲ ಇದೆ, ಬಟ್ ಅವು ಯಾವ ನಾನೇನು ಸ್ಟಿಚೇ ಮಾಡಿಸಿಲ್ಲ. ಹೆಂಗಾಯ್ತಂದ್ರೆ ಈಗ ಬೇಬಿ ಆಯ್ತಲ್ಲ, ಕನ್ಸೀವ್ ಆಯ್ತು. ಸೊ ಕನ್ಸೀವ್ ಆದ್ಮೇಲೆ ಬೇಬಿ ಎಲ್ಲ ಆದ್ಮೇಲೆ ಸ್ಯಾರಿ ಎಲ್ಲ ಉಟ್ಕೊಳಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು, ಬೇಬಿ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ವೆಯ್ಟ್ ಕೂಡ ಅಷ್ಟೇ ಫ್ಲಕ್ಚುಯೇಟ್ ಆಗ್ತಿತ್ತು, ದಪ್ಪ ಆಗ್ತಿದೆ ಸಣ್ಣ ಆಗ್ತಿದೆ. ಸೊ ಈಗೇನು ಫಂಕ್ಷನ್ಸ್ ಇಲ್ವಲ್ಲ, ಯಾವುದು ಸ್ಟಿಚ್ ಮಾಡ್ಸೋದು ಬೇಡ ಅಂತ ಹೇಳಿ ಮತ್ತೆ ಸುಮ್ಮನೆ ಆಗ್ಬಿಟ್ಟೆ. ಇನ್ನೂ ಸುಮಾರು ಇದಾವೆ, ಸ್ಟಿಚ್ ಮಾಡಿಸ್ಬೇಕು, ಯಾವಾಗ ಮಾಡಿಸೋದ ಗೊತ್ತಿಲ್ಲ. ಆಮೇಲೆ ಮದುವೆ 31ಕ್ಕೆ ಮುಗೀತು ಅಲ್ಲಿ ದೇವಸ್ಥಾನಕ್ಕೆ. ಇಮಿಡಿಯೇಟ್ಲಾಗಿ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಸೀದಾ ಸಂಜೆ ನಾವು ಸೀದಾ ಹೊರಟಿ ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬಂದ್ವಿ, ನೆಕ್ಸ್ಟ್ ಡೇ ಒಂದು ಫ್ರೀ ಇತ್ತು. ಅದ್ರ ನೆಕ್ಸ್ಟ್ ಡೇ ರಿಸೆಪ್ಷನ್ ಮಾಡಿದ್ವಿ ರೀ. ರಿಸೆಪ್ಷನ್ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ವಿ. ಒಂದು 300 to 400 ಪೀಪಲ್ ಸೇರ್ಕೊಂಡಿದ್ರು, ಒಳ್ಳೆ ನಾನ್ ವೆಜ್ ಊಟ. ಮತ್ತು ಡೆಕೋರೇಷನ್ ಅವರೆಲ್ಲ ನಮ್ಗೆ ಪರಿಚಯದವ್ರು ಇದ್ರು ಪಾಪ, ಅವರೇ ಎಲ್ಲ ಬಂದು ಕೋವಿಡ್ ಇದ್ರು, ಅವರು ಎಲ್ಲರ ಹತ್ರ ಏನೇನು ಹೇಳ್ಕೊಂಡು ಬಂದು ಫುಲ್ ಡೆಕೋರೇಷನ್ ಎಲ್ಲ ಫುಲ್ ಮಾಡಿ ಗ್ರ್ಯಾಂಡಾಗಿ ಮಾಡಿ ಫುಲ್ಲು ಡೆಕೋರೇಷನ್ ಮಾತ್ರ ನಾವು ಅನ್ಕೊಂಡಿರ್ಲಿಲ್ಲ ಆ ತರ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ಆ ತರ ಆಗಿದ್ದು ಗ್ರ್ಯಾಂಡ್ ಮಾಡಿದ್ವಿ ಡೆಕೋರೇಷನ್ ಎಲ್ಲ. ಆಮೇಲೆ ತುಂಬಾ ಜನನು ಬಂದ್ರು, ಊಟನು ಚೆನ್ನಾಗಿತ್ತು. ನಾನ್ ವೆಜ್ ಊಟ ಮಾಡಿಸಿದ್ವಿ, ಫುಲ್ಲು ಚಿಕನ್ನು ಮಟನ್ನು ಫುಲ್ಲು ತಿನ್ನೋಷ್ಟು ಊಟ. ಆಮೇಲೆ ಏನಾಯ್ತು, ನನ್ನ ಕಾರ್ಯಗಳೆಲ್ಲ ಮುಗೀತು, ಫಂಕ್ಷನ್ ಎಲ್ಲ ಮುಗೀತು. ಸಂಜೆ ಅಷ್ಟೊತ್ತಿಗೆ ಮಳೆ ಬೇರೆ ಬಂದ್ಬಿಡ್ತು, ಅದೊಂದು ಸ್ವಲ್ಪ ಇದಾಯ್ತು ಅಷ್ಟೇ. ಆಮೇಲೆ ನಾನು ಇವರು ಮತ್ತು ಇವ್ರ ಮನೆಗೆ ಕರ್ಕೊಂಡು ಹೋದ್ರು. ಮತ್ತೆ ಅಲ್ಲಿ ಹೋಗಿ ಅವ್ರದ್ದು ಏನೇನು ಕಾರ್ಯಗಳಿದೆಲ್ಲ ಮುಗಿಸ್ಕೊಂಡ್ವಿ, ಆಮೇಲೆ ಬಂದ್ವಿ ಅಷ್ಟೇ ಅಲ್ಲ. ಅಷ್ಟೇ, ಆಮೇಲೆ ಹನಿಮೂನು ಇಲ್ಲ ಎಂತದ್ದು ಇಲ್ಲ, ಕರ್ಕೊಂಡು ಹೋಗ್ಲಿಲ್ಲ. ಫುಲ್ಲು ಎಷ್ಟು ಇದಾಗೋಯ್ತು ಅಂದ್ರೆ, ನಾವು ಅಲ್ಲಿಂದ ಶಿವಮೊಗ್ಗಕ್ಕೆ ತುಂಬಾ ದಿನ ರಜಾ ಕೂಡ ತಗೊಂಡಿರ್ಲಿಲ್ಲ ಕಿರಣ್, ಕೋವಿಡ್ ಅಂತ ಹೇಳಿ ರಜಾ ರಜಾ ಕೊಟ್ಟಿರ್ಲಿಲ್ಲ. ಬರೀ 10 ಡೇಸ್ ಏನೋ ತಗೊಂಡಿದ್ದೆ, 8 ಡೇಸ್ ತಗೊಂಡಿದ್ದೆ, ಮತ್ತೆ 2 ಡೇಸ್ ಎಕ್ಸ್ಟೆಂಡ್ ಮಾಡಿದೆ. ಟೋಟಲ್ 10 ಡೇಸ್ ತಗೊಂಡಿದ್ದೆ ಅಷ್ಟೇ, ರಜಾ ಕೂಡ ಇರಲಿಲ್ಲ. ರಜಾ ಇದ್ರೆ ಏನು ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಕೋವಿಡ್ ಇರೋದ್ರಿಂದ ಎಲ್ಲ ಕಡೆ ಬ್ಯಾರಿಕೇಡ್ಸ್ ಹಾಕಿ ಎಲ್ಲ ಕಡೆ ಇದು ಮಾಡೋರು. ಸೊ ನಾವು ಎಲ್ಲೂ ಹೋಗ್ಲೇ ಇಲ್ಲ. ಸೀದಾ ಮದುವೆ ಎಲ್ಲ ಮುಗಿಸ್ಕೊಂಡು 4-6 ಡೇಸಿಗೆ ಮತ್ತೆ ಇಲ್ಲಿ ವಾಪಸ್ ಪುನಃ ನಮ್ಮ ಡ್ಯೂಟಿ ಬರ್ಬೇಕಿತ್ತಲ್ಲ. ಸೊ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ಮೇಲೂ ಅಷ್ಟೇ, ಆಮೇಲೂ ಫುಲ್ ಸ್ಟ್ರಿಕ್ಟ್ ಆಗೋಯ್ತು, ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಆ ಥರ ಎಲ್ಲ ಆಯಿತು. ಆಮೇಲೆ ಕನ್ಸೀವ್ ಆದ್ಮೇಲೆ ನಾನು ಟ್ರಾವೆಲ್ ಮಾಡಂಗಿರ್ಲಿಲ್ಲ ಆಲ್ಮೋಸ್ಟ್. ಹೆಂಗಂದ್ರೆ ನಮ್ಮ ಮದುವೆ ಆಗಿ 6 ಮಂತ್ಸ್ ಆದ್ಮೇಲೂ ಕಿರಣ್ ಅವ್ರ ಮನೆಗೂ ಹೋಗಿಲ್ಲ, ನಮ್ಮ ಮನೆಗೂ ಹೋಗಿಲ್ಲ, ಪೇರೆಂಟ್ಸ್ ಮುಖ ಕೂಡ ನೋಡಿಲ್ಲ ನಾವು. ಫುಲ್ ಆ ಟೈಮಲ್ಲಂತೂ ತುಂಬ ಒಂಥರ ಬೇಜಾರು ಅನ್ಸುತ್ತೆ, ಬರೀ ಇಬ್ಬರೇ ಇರ್ತಿದ್ವಿ, ಆಚೆನೂ ಹೋಗಂಗಿಲ್ಲ, ಎಲ್ಲ ಕಡೆ ಲಾಕ್ಡೌನು ಲಾಕ್ಡೌನ್ ಅಂತ ಕೇಳಿ ಕೇಳಿ ಯಾವಾಗಪ್ಪ ಇದೆಲ್ಲ ಮುಗಿಯುತ್ತೆ ಆ ಥರ ಫೀಲ್ ಆಗ್ಬಿಟ್ಟಿತ್ತು. ಆ್ಯಂಡ್ ಓಕೆ, ಈಗ ಮದುವೆ ಆಗಿ 3 ಇಯರ್ಸ್ ಆಗಕ್ಕೆ ಬಂದಿದೆ ಆ್ಯಂಡ್ ಬೇಬಿಗೆ ಆಲ್ರೆಡಿ 1 ಇಯರ್ 8 ಮಂತ್ಸ್ ಕೂಡ ಕಂಪ್ಲೀಟ್ ಆಯಿತು. ಚೆನ್ನಾಗಿದೆ, ಹಿಂಗೆ ಲೈಫ್ ಹೋಗ್ತಾ ಇದೆ ಇವಾಗ. ಸೊ ಫಾರ್ ಸೋ ಗುಡ್. ಅಷ್ಟೇ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮದುವೆ ಆದಮೇಲೆ, ಹಾಗೆ ಬದುಕಬೇಕು. ಅವರು ಆ ಥರ ಬದುಕ್ತಾರೆ, ನಾವು ಈ ಥರ ಬದುಕ್ತೀವಿ ಅಂದ್ಕೊಂಡ್ರೆ ಯಾವುದು ಶಾಶ್ವತ ಉಳಿಯಲ್ಲ ಯಾವುದು ಕೂಡ. ಒಂದಿನ ಸುಖವಾಗಿರ್ತೀವಿ, ಒಂದಿನ ದುಃಖವಾಗಿರ್ತೀವಿ. ಒಂದು ಸತಿ ಐಶ್ವರ್ಯ ಫುಲ್ಲೆಲ್ಲ ಜಾಸ್ತಿ ಇರುತ್ತೆ, ಕೆಲವೊಂದು ಟೈಮ್ ಏನೂ ಇರೋದಿಲ್ಲ. ಸೊ ಬದುಕಿದ್ರು ಗಂಜಿ ಕುಡಿದು ಬದುಕಬೇಕು, 4 ಜನಕ್ಕೆ ಮರ್ಯಾದೆ ಕಳ್ಕೋಬಾರ್ದು ಅನ್ನೋ ರೀತಿ ಬದುಕಬೇಕು.
ಸೊ ನಾವು ದುಡ್ಡಿದ್ರೆ ಖುಷಿ ಪಡ್ತೀವಿ, ಎಂಜಾಯ್ ಮಾಡ್ತೀವಿ, ದುಡ್ಡು ಇಲ್ಲ ಅಂದರೆ ಸುಮ್ಮನೆ ಇರ್ತೀವಿ ಸ್ಯಾಲ್ರಿ ಆಗೋ ತನಕ. ಆ ಥರ ಲೈಫ್ ನಾವು ಒಂಥರ ಯಾವುದಕ್ಕೂ ಕೇರ್ ಮಾಡಲ್ಲ. ದುಡ್ಡಿಲ್ಲ ಅಂತ ನಾವು ಚಿಂತೆನೂ ಮಾಡಲ್ಲ, ಬೇಕಾದ್ರೆ ಸಾಲ ಮಾಡ್ಕೊಳ್ಬೇಕಾದ್ರೆ ನಾವು ಏನು ತಿನ್ನೋದಂತೂ ನಿಲ್ಲಿಸಲ್ಲ, ತಿಂತೀವಿ ಚೆನ್ನಾಗಿ ಖುಷಿ ಖುಷಿಯಾಗಿ, ಏನೂ ತೊಂದರೆ ಇಲ್ಲ ದೇವ್ರ ದಯೆಯಿಂದ. ಒಂದು ಮಗಳು ಆಗಿದ್ದಾಳೆ ಇವಾಗ, ಅವಳು ಈಗ 1 ವರ್ಷ 8 ತಿಂಗಳು, ಮಾರ್ಚ್ 1 ವರ್ಷ ಆಗುತ್ತೆ. ಬಟ್ ಏನೋ ಖುಷಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಷ್ಟೇ. ಏನಾದ್ರು ಹೇಳೋದಿದೆಯಾ? ಹೇಳಿ ನನ್ನ ಬಗ್ಗೆ ಏನಾದ್ರು. ಏನು ಇಷ್ಟ ನಿಮಗೆ? ಏ ಇಷ್ಟ ಅನ್ನೋದ್ಕಿನ ಮುಂಗೋಪ ಸಕಸಿಟ್ಟು ಅಷ್ಟೇ, ಅದು ಬಿಟ್ರೆ ಅದು 5 ನಿಮಿಷ ಅಷ್ಟೇ, ಆಮೇಲೆ ನಾನೇ ಕಾಂಪ್ರೋ ಮಾಡ್ತೀನಿ, ಅದ್ರಲ್ಲಿ ಕಾಂಪ್ರಮೈಸ್ ಆಗೋಗ್ತೀನಿ. ಎಲ್ಲ ರಿಲೇಶನ್ಶಿಪ್ ಅಲ್ಲೂ ಹಂಗೆ ಅಲ್ಲ ಯೂಶ್ವಲಿ. ಹೆಂಡತಿದೇ ಕೋಪ ಮಾಡ್ಕೊಂಡಾಗ ಹಸ್ಬೆಂಡ್ ಎಲ್ಲ ಬಂದ್ಬಿಟ್ಟು ಸಮಾಧಾನ ಮಾಡೋದು. ಅಂಡ್ ಕಿರಣಿಗೆ ಕೋಪ ಇಲ್ಲ ಅಂತ ಏನಿಲ್ಲ, ಅವರಿಗೂ ಸಖತ್ ಕೋಪ ಬರುತ್ತೆ. ಆಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಓಕೆ ನಾನು ಈ ಥರ ಅನ್ಬಾರ್ದಾಗಿತ್ತು ಅಂದ್ಬಿಟ್ಟು ಆಮೇಲೆ ಸಾರಿ ಅಂತೆಲ್ಲ ಹೇಳ್ತಾರೆ. ಒಂದ್ ಸಿಟಿ ಏನಂದ್ರೆ, ಅವ್ರು ಜಾಸ್ತಿ ವರ್ಕ್ ಡೆಡಿಕೇಶನ್ ವರ್ಕಾಹಾಲಿಕ್ ಕಿರಣ್, ಯಾವಾಗ್ಲೂ ವರ್ಕ್ 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 ಅಂತಾನೆ ಇರ್ತಾರೆ. ತುಂಬಾ 2 ತಿಂಗಳಿಂದ ಹೇಳ್ತಿದ್ರು ವಿಡಿಯೋ ಮಾಡೋಣ ಬನ್ನಿ, ವಿಡಿಯೋ ಮಾಡೋಣ ಅಂತ ಹೇಳಿ ಕೊನೆಗೂ ಆಯ್ತು ಬಾರಮ್ಮ ಅದೇನು ವಿಡಿಯೋ ಅಂತ ಹೇಳಿ ಬಂದು ಕೂರ್ಸ್ಕೊಂಡು ಹೇಳಿ. ಆಕ್ಚುಲಿ ಈಗಲೂ ಬಿಸಿ ಇದ್ದೆ ನಾನು, ಸೊ ಒಂದು 5 ನಿಮಿಷ ಅಂತ ಹೇಳಿ ಕೂರ್ಸ್ಕೊಂಡು ಹೇಳಿ ಈಗ ಆಯ್ತೇನೋ ಅರ್ಧ ಗಂಟೆ ಆಗ್ತಾ. ಎಷ್ಟು ಅಂದ್ರೆ ನನ್ಗೆ ಅದೊಂದು ಸಿಟ್ಟು ಬರ್ತಿರುತ್ತೆ ಯಾವಾಗ್ಲೂ, ಫ್ಯಾಮಿಲಿಗೆ ಟೈಮ್ ಕೊಡಿ ಅಂತ. ಟೈಮ್ ಕೊಡಲ್ಲ ಅಂತಲ್ಲ, ಟೈಮ್ ಕೊಡ್ತಾರೆ, ಬಟ್ ವರ್ಕ್ ಅಂತ ಬಂದ ತಕ್ಷಣ ಅವ್ರು ಯಾವಾಗ್ಲೂ ಇದು ನಮ್ದು ನಾರ್ಮಲ್ ವರ್ಕ್ ತರ ಅಲ್ಲ, ಪಬ್ಲಿಕ್ ಸೆಕ್ಟರು, ಯಾವಾಗ್ಲೂ ನಾವು ಜನಗಳಿಗೋಸ್ಕರ ಮತ್ತೆ ಅದೆಲ್ಲ ಸ್ಟಾರ್ಟ್ ಮಾಡ್ತಾರೆ, ನನ್ಗೆ ಅದೆಲ್ಲ ಕೇಳಕ್ ಇಷ್ಟ ಆಗಲ್ಲ. ಸೊ ನಾನು ಮತ್ತೆ ಅದನ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೀನಿ, ಆಯ್ತು ಹೋಗಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಅಷ್ಟೇ ಅರ್ಥ ಮಾಡ್ಕೋತಾರೆ, ಆಗೇನಿಲ್ಲ. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ಹಂಗೆ ಇರಬೇಕು ಲೈಫು, ಹಿಂಗೆ ಇರಬೇಕು ಅಂತ ಏನಿಲ್ಲ. ಇವಳು ಅಷ್ಟೇ ಕೂಡ ಅಂಡರ್ಸ್ಟ್ಯಾಂಡಿಂಗು ಎಲ್ಲದರಲ್ಲೂ ಅಡ್ಜಸ್ಟ್ ಆಗ್ತಾಳೆ, ಅರ್ಥ ಮಾಡ್ಕೋತಾಳೆ. ಅಡುಗೆನ್ ಬರ್ತಿರ್ಲಿಲ್ಲ, ಈಗ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಪರವಾಗಿಲ್ಲ. ಈಗಂತೂ ಫುಲ್ ಒಂದೊಂದ್ಸರಿ ಅಂತ ಕಿರಣೇ ಶಾಕ್ ಆಗ್ಬಿಡ್ತಾರೆ, ಓಕೆ ನೀನ್ ನಿಜವಾಗ್ಲೂ ಮಾಡ್ದಾ ಇಲ್ಲ ತಗೊಂಡ್ ಬಂದಾ, ನಿಜವಾಗ್ಲೂ ಮಾಡ್ದಾ ಅಂತೆಲ್ಲ ಅಂತಿರ್ತಾರೆ. ನನ್ಗೂ ಒಂದೊಂದ್ಸತಿ ಸರ್ಪ್ರೈಸ್ ಅನ್ಸುತ್ತೆ, ನಾನು ಎಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಕಲ್ತಿರೋದು ವಿಡಿಯೋ ಅಡುಗೆ ಮಾಡೋದೆಲ್ಲ. ಓಕೆ ಮ್ಯಾನೇಜ್ ಮಾಡ್ತೀನಿ. ಓಕೆ, ನೀವಿನ್ನು ನಮ್ಮ ಇಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಓಕೆನಾ? ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.